ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂತ ಇದ್ದೀರಾ ತಾನೆ? ತಗೋತಾ ಇದ್ದೀನಿ. ಯಾಕೇನಾದರೂ ತೊಂದರೆ ಇದೆಯಾ? ಇಲ್ಲ, ನಿಮ್ಮನ್ನು ನೋಡಿದ್ರೆ ಏನೋ ಟೆನ್ಷನಲ್ಲಿ ಇರೋ ಥರ ಕಾಣಿಸ್ತು. ಸರಿಯಾಗಿ ರೆಸ್ಟಲ್ಲಿ ಇಲ್ಲ ಅನಿಸುತ್ತೆ. ರೆಸ್ಟ್ ತೊಗೊಳಕ್ಕೆ ಇವ್ರಿಗೆ ಎಲ್ಲಿದೆ ಟೈಮ್ ಡಾಕ್ಟ್ರೆ? ತುಂಬ ಬ್ಯುಸಿ ಮನುಷ್ಯ. ಏಕೆ, ಏನಾಯಿತು? ಅರ್ಥ ಆಗಲಿಲ್ಲಪ್ಪ. ಅವರು ಫ್ಯಾಕ್ಟ್ರಿ ಯೂನಿಯನ್ ಗಲಾಟಿನಲ್ಲಿ ಅಸಾಧ್ಯವಾಗಿ ಇನ್ವಾಲ್ವ್ ಆಗಿದ್ದಾರೆ. ಹಾಗೇನಿಲ್ಲ ಡಾಕ್ಟ್ರೆ, ಒಂದೆರಡು ಯೂನಿಯನ್ ಮೀಟಿಂಗ್ ಅಟೆಂಡ್ ಮಾಡಿದೆ, ಅದನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಇವರಿಬ್ರು ಅಷ್ಟೇ. ಅಲ್ಲ, ಅಷ್ಟು ಮಾಡಿದ್ರೆ ತಪ್ಪೇನಿಲ್ಲ ಅಲ್ವಾ? ಹ್ಞೂ, ಅದರಿಂದ ಆಯಾಸ ಆಗಿಲ್ಲ ಅಂದರೆ ಮಾಡ್ಬೋದು. ಆದರೆ ಸುಮ್ಮನೆ ಏನಕ್ಕೆ ತೊಂದರೆ, ನೀವು ರೆಸ್ಟ್ ತೊಗೊಳ್ಳೋದೇ ಒಳ್ಳೆಯದು. ಆಯಿತು ಡಾಕ್ಟ್ರೆ, ನೀವು ಹೇಳಿದಾಗೆ ಮಾಡ್ತೀನಿ. ವಿನೀತ್, ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಿದ್ದೀನಪ್ಪ, ಸ್ವಲ್ಪ ಹುಷಾರಾಗಿ ನೋಡ್ಕೋ. ಸರಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಬರೋ ವಾರದಿಂದ ಡೋಸೇಜ್ ಕಮ್ಮಿ ಮಾಡ್ತೀನಿ ಅಂತಲ್ವಾ ಹೇಳಿದ್ ನೀವು? ಆದರೆ ಏನು ಮಾಡೋದು, ಅವ್ರು ಆಯಾಸ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದಕ್ಕೇ ಅವ್ರು ಈ ಥರನೇ ಆದರೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ ಮಾಡಬೇಕಾಗತ್ತೆ ಅವ್ರಿಗೆ. ನಾನು ಮುಂದಿನ ವಾರ ಬರ್ತೀನಿ, ಆವಾಗ ಇಂಪ್ರೂವ್ಮೆಂಟ್ಸ್ ಕಂಡ್ರೆ ನಾನು ಡೋಸೇಜ್ ಕಮ್ಮಿ ಮಾಡ್ತೀನಿ. ಹಾಂ, ಬರಲಾ? ಥ್ಯಾಂಕ್ ಯು ಡಾಕ್ಟರ್. ಓಕೆ, ಥ್ಯಾಂಕ್ಸ್. ಇಲ್ಲಿ ನನ್ನ ಕಿಟ್ಟು. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾಯ್ತಾ? ಏನು ಹೇಳಿದ್ರು? ರೆಸ್ಟ್ ತಗೊಳ್ಳಿ ಅಂತಂದ್ರು ಅಷ್ಟೇ ತಾನೇ? ಅಷ್ಟೇನಾ ಅವ್ರು ಹೇಳಿದ್ದು? ನಿಮ್ಮ ಮೊಂಡುತನದಿಂದ ಹೀಗೆ ಸ್ಟ್ರೈನ್ ಮಾಡ್ಕೋತಾ ಇದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ ಎಂದು ದತ್ತು. ಈ ಡಾಕ್ಟ್ರುಗಳು ಯಾವಾಗಲೂ ಹೀಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ನನ್ನ ಹೆದರ್ಸೋಕ್ಕಷ್ಟೇ. ಅಷ್ಟೇ, ನೀನು ಈ ಪೊಳ್ಳು ಧೈರ್ಯ ಎಲ್ಲ ನನ್ನ ಮುಂದೆ ಒಳಗೆ ನೀವು ಹೆದರ್ತಾ ಇಲ್ವಾ? ಈ ಹಾಳಾದ ಯೂನಿಯನ್ ಕೆಲಸ ಬಿಟ್ಬಿಡಿ ಅಂದರೆ ನನ್ನ ಮಾತೇ ಕೇಳಲ್ಲ ನೀವು. ಈಗ ಅದನ್ನೆಲ್ಲ ಅಟೆಂಡ್ ಮಾಡಬೇಡಿ ಅಂತ ಹೇಳಿದ್ರೆ ಅವರು ರೆಸ್ಟ್ ತಗೊಳ್ಳಿ ಅಂತ ತಾನೇ ಹೇಳಿದ್ದು. ರೆಸ್ಟ್ ತಗೋತೀನಿ ನಾನು, ಪ್ಲೀಸ್. ಈ ನಿಮ್ಮ ಮೊಂಡು ಬುದ್ಧಿ, ಮೂರ್ಖ ಬುದ್ಧಿ, ಇದೆರಡನ್ನೂ ಬಿಡಲ್ಲ ನೀವು. ಹಾಳಾದ ವಿಶ್ವಪ್ರಸಾದನ ಮಾತು ಕೇಳ್ತೀರಾ, ನಮ್ಮ ಮಾತು ಕೇಳಲ್ಲ ಅಲ್ಲ? ಶಾರದಾ ಪ್ಲೀಸ್, ನಾನು ಹೇಳೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ವಾ ನಿನಗೆ? ಆ ಕಾಂಪನ್ಸೇಷನ್ ಹಣ ಬಂದರೆ ವಿನೀತ್ನ ಹೊರದೇಶಕ್ಕೆ ಕಳಿಸ್ಬೋದಲ್ವಾ ನಾವು? ರೀ, ಅಪ್ಪಿ ತಪ್ಪಿ ನೀವು ಈ ಕೇಸ್ ಗೆದ್ರು ಅಂತಲೇ ಇಟ್ಕೊಳ್ಳಿ. ಆ ರಣ ಹದ್ದು ನಿಮ್ಮ ಕೈಲಿ ದುಡ್ಡನ್ನು ತಲುಪಿಸ್ತಾನ ಹೇಳಿ. ಇಲ್ಲ ರೀ, ಅದೆಲ್ಲ ನಿಮ್ಮ ಭ್ರಾಂತ್ ಅಷ್ಟೇ. ನೋಡು, ನನಗೆ ಇರೋ ಇವಾಗ ಒಂದೇ ಒಂದು ಹೋಪ್ ಅಂದರೆ ಆ ಹಣ. ಅದಕ್ಕೆ ಆ ವಿಶ್ವಪ್ರಸಾದೇ ಆಶಾ ಕಿರಣ. ಯೋ ದತ್ತು, ನಾನು ನಿಜವಾಗ್ಲೂ ಹೇಳಿ. ಅಪ್ಪ ಜೊತೆ ಆರ್ಗ್ಯೂ ಮಾಡಬೇಡ ಪ್ಲೀಸ್. ಅಪ್ಪ, ಡಾಕ್ಟರ್ ಹೇಳಿದ್ದು ಗೊತ್ತಾಗಿಲ್ವಾ ನಿಮಗೆ? ನೀವು ರೆಸ್ಟ್ ತೊಗೊಳ್ಳಿ ಅಷ್ಟೇ. ಶಾರದಾ, ಈಗ ನನಗೇನು ಬೇಕು ಅಂತಂದರೆ ಒಂದು ಕಾಂಪ್ರಿಹೆನ್ಸಿವ್ ಪಾಲಿಸಿ. ಅಂದರೆ ಪ್ರಾರಂಭದಿಂದಲೇ ಒಂದು ನಿರ್ಧಾರ ತಗೊಳ್ಳೋ ಒಂದು ಹಂತದಿಂದ ಹಿಡಿದು ಕೊನೆ ಸ್ಟೇಜ್ವರೆಗೂ ಅ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕಾಂಪ್ರಿಹೆನ್ಸಿವ್ ಪಾಲಿಸಿ. ಆದರೆ ಈ ಎಕ್ಸ್ಪೆನ್ಸಸ್ಸು ಸ್ವಲ್ಪ ಅತ್ತಿತ್ತ ಹೋಗೋದಕ್ಕೆ ಅವಕಾಶ ಇರಬೇಕಾಗತ್ತೆ. ಅಷ್ಟೊಂದು ಸ್ಟ್ರಿಕ್ಟಾಗಿ ಪಾಲಿಸಿ ಮಾಡಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಆಗ್ಬೋದು. ಆಮೇಲೆ ಹೇಳಿ ಕೇಳಿ ಇದು ಇಂಡಿಯಾ, ಅದನ್ನು ನಾವು ಮರೆಯೋ ಹಾಗಿಲ್ಲ. ಅಲ್ಲೇ ನಾವು ತಪ್ಪು ಮಾಡ್ತಾ ಇರೋದು ಅಂತ ಅಂದರೆ ಈ ಅತ್ತ ಇತ್ತ ಹೋಗೋದಕ್ಕೆ ಅವಕಾಶ ಮಾಡಿಕೊಡುವಂಥ ವಿಚಾರ ಇದೆಯಲ್ಲ, ಅದರಿಂದನೇ ನನಗೆ ಆತಂಕ. ಈಗ ನೋಡಿ, ನಮ್ಮ ಕಂಪ್ನಿಯಲ್ಲಿ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಯಾರ ಒಪ್ಪಿಗೆ ಅಭಿಪ್ರಾಯ ಪಡೆಯದೇನೆ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಅಂದರೆ ಅವರು ಆ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಆಗಲಿ ಅನುಭವ ಆಗಲಿ ಇಲ್ಲ ಅಂತಿಲ್ಲ. ಆದರೆ ಈ ರೀತಿ ಡಿಸಿಷನ್ಗಳಲ್ಲಿ ಒಂದು ಎಲಿಮೆಂಟ್ ಆಫ್ ರಿಸ್ಕ್ ಇರುತ್ತೆ. ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ಇಂತಹ ವಿಷಯಗಳಲ್ಲಿ ಇಷ್ಟೊಂದು ರಿಜಿಡ್ ಆಗಿರೋದು ಅಷ್ಟು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎನಿವೆ, ನೀವು ಹೇಳಿರೋ ಪಾಯಿಂಟ್ಗಳನ್ನೆಲ್ಲ ಇಟ್ಕೊಂಡು ವಿ ವಿಲ್ ಪ್ರಿಪೇರ್ ಎ ಕಾಂಪ್ರಹೆನ್ಸಿವ್ ಪಾಲಿಸಿ. ಅದಾದ್ಮೇಲೆ ಐ ವಿಲ್ ಗಿವ್ ಯು ಅ ಕಾಲ್. ಶೋರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾವು ಡಿಸ್ಕಸ್ ಮಾಡಿದ್ನೆಲ್ಲ ಶರತ್ ಹತ್ರ ಶೇರ್ ಮಾಡ್ಕೊಳ್ಳಿ. ಓ ಶೋರ್, ಥ್ಯಾಂಕ್ಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್. ಬೈ. ಗಾಡ್, ದಿಸ್ ಪ್ಲೇಸ್ ನೀಡ್ಸ್ ಎ ಚೇಂಜ್. ಒಂದ್ ನಿಮಿಷ ಸರ್, ಕ್ಲಬ್ಬಿಗೆ ಪ್ರೆಸಿಡೆಂಟ್ ಆಗಿ ನಾನು ಒಂದು ವರ್ಷ ಆಯ್ತು. ಈಗ ಬೇರೆ ಮಾಡೋದು ಒಂದು ಕೆಲಸ ಮಾಡೋಣ. ಚೀಟಿ ಬರ್ದ
ಅವಕಾಶ ಬೇಡ, ಅವೆಲ್ಲ ಬೇಡ. ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ, ನೀವು ಒಪ್ಪಿಗೆ ಆದ್ರೆ ಹೇಳ್ತೀನಿ. ಏನ? ನಮ್ಮ ಯಶವರ್ಧನ್ ಆಜಾದ್ ಇದ್ದಾರಲ್ಲ, ಅವ್ರನ್ನ ನಾವು ನಮ್ಮ ಕ್ಲಬ್ಗೆ ಪ್ರೆಸಿಡೆಂಟ್ ಮಾಡಿದ್ರೆ ಹೇಗೆ? ಅವ್ರಿಗೇನು ಬರೋದಿಲ್ಲ ಸರ್. ಪರವಾಗಿಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ ರೀ. ನೋಡಿ, ಅವ್ರು ಪ್ರೆಸಿಡೆಂಟ್ ಆದರೆ ಒಳ್ಳೇದು, ಯಾಕಂದ್ರೆ ಅವ್ರು ಗೌರ್ಮೆಂಟ್ನಲ್ಲಿ ದೊಡ್ಡ ಆಫೀಸರು, ನಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಏನಂತೀರಾ? ಹಾಗಾದ್ರೆ ಅವ್ರು ಬರೋವರೆಗೂ ಎಕ್ಸಸೈಸ್ ಕಂಟಿನ್ಯೂ ಮಾಡಿ, ಶುರು ಮಾಡಿ. ಸಾರಿ, ಸ್ವಲ್ಪ ತಡ ಆಗೋಯ್ತು ಇವತ್ತು ಬರೋ. ನೋ ಪ್ರಾಬ್ಲಮ್ ಫ್ರೆಂಡ್ಸ್, ಇವತ್ತಿಗೆ ಇಲ್ಲಿವರೆಗೂ ಸಾಕು. ಒಂದ್ ನಿಮಿಷ. ಇವರು ಐ ನೀಲ್, ಫ್ಯಾಷನ್ ಡಿಸೈನರ್. ಐ ಆಮ್ ರೈ. ನೈಸ್ ಟು ಮೀಟ್ ಯು. ನೀವು ಯಾಕೆ ನಮ್ಮ ಕ್ಲಬ್ಗೆ ಮೆಂಬರ್ ಆಗಬಾರ್ದು? ಸಣ್ಣ ಆಗ್ತೀರಾ? ನಾನು ನಿಮ್ಮ ಜೊತೆ ಜಾಬ್ ಮಾಡಿ ಮಾಡಿ ಸಣ್ಣ ಆಗಿದ್ದೀನಲ್ಲ. ಪರವಾಗಿಲ್ಲ, ನಮ್ಮ ಮೆಂಬರ್ ಆಗಿ ಇದೆಲ್ಲ ಹೊರಟೋಗುತ್ತೆ. ಯಶು, ಇವತ್ತು ನಮ್ಮ ಕ್ಲಬ್ ಮೆಂಬರ್ ಸೇರಿ ಎಲ್ಲ ಒಂದು ಡಿಸಿಷನ್ ತಗೊಂಡಿದ್ವಿ. ಹೌದಾ? ಏನು? ನೀವು ಇವತ್ತಿಂದ ನಮ್ಮ ಕ್ಲಬ್ಗೆ ಪ್ರೆಸಿಡೆಂಟ್. ಇಲ್ಲಪ್ಪ, ಇಲ್ಲ, ನನಗೆ ಇದ್ರ ಬಗ್ಗೆ ಏನು ಗೊತ್ತಾ ಇಲ್ವಲ್ಲ. ಪರವಾಗಿಲ್ಲ, ಎಲ್ಲ ನಾನು ಹೇಳ್ಕೊಡ್ತೀನಿ. ನಾನಿದ್ದೀನಲ್ಲ ಫ್ರೆಂಡ್ಸ್, ಪ್ಲೀಸ್ ವೆಲ್ಕಮ್ ಅವರ್ ನ್ಯೂ ಪ್ರೆಸಿಡೆಂಟ್. ಕಂಗ್ರಾಚುಲೇಷನ್. ನಡೀರಿ, ಎಸ್ ಕೆ ಸಿಗೆ ಹೋಗೋಣ. ನೋಡ್ರಿ ನೋಡ್ರಿ, ಎಸ್ ಕೆ ಸಿ. ಎಸ್ ಕೆ ಸಿ ಅಂದ್ರೆ? ಎಸ್ ಕೆ ಸಿ ಅಂದ್ರೆ ಹೇಳ್ತೀರಿ. ಜೋಬಲ್ಲಿ ಕಾಸಿದೆ ತಾನೆ ಇದೆ. ನಡೀರಿ, ಇಲ್ಲೇ ದರ್ಶಿನಿ ಇದೆ. ಎಸ್ ಕೆ ಸಿ ಅಂದ್ರೆ ಸ್ವೀಟ್ ಖಾರ ಕಾಫಿ. ಇದರಲ್ಲಿರೋ ಪಾಯಿಂಟ್ಸ್ ಎಲ್ಲ ಸರಿಯಾಗಿದೆ ಅನಿಸ್ತಾ ಇದೆ. ಇದರಿಂದ ಖಂಡಿತ ನಮ್ಮ ಕೆಲಸ ಆಗುತ್ತೆ. ಆ ಕೆರೆ ಅಕ್ಕಪಕ್ಕ ಇರೋ ಜನೆಲ್ಲ ಹೇಳಿಕೆ ಕೊಟ್ಟಿದ್ರಲ್ಲ, ಇಲ್ಲೆಲ್ಲೋ ಇದೆ. ಅದು ಸರಿಯಾಗಿ ಓದಿದ್ಯಾ? ಇಲ್ಲ. ಹ್ಞೂ ಹ್ಞೂ, ಇದು ಓದಿದ್ದೀನಿ. ಶಿಶಿರ, ಹ್ಞೂ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು? ನಾನೊಂದು ಫುಲ್ ಟೈಮ್ ಜಾಬ್ ತಗೊಳ್ಳೋಣ ಅಂತಿದ್ದೀನಿ. ಅದೇನಾದರೂ ತಗೊಂಡ್ರೆ ನಮ್ಮೂರು ಕೆಲಸಕ್ಕೆ ಹೆಚ್ಚು ಟೈಮ್ ಕೊಡೋಕ್ಕಾಗೋದಿಲ್ಲ. ಅದು ನಿನಗೆ ಓಕೆನಾ ಅಂತ ಕೇಳಬೇಕು. ಫುಲ್ ಟೈಮ್ ಜಾಬಾ? ಇದ್ದಕ್ಕಿದ್ದ ಹಾಗೆ ಏನಾಯಿತು? ದಿನೇ ದಿನೇ ಸಂಸಾರ ನಡೆಸೋದು ತುಂಬ ಕಷ್ಟ ಆಗ್ತಾಯಿದೆ ಶಿಶಿರ. ಜೀವನ ನಡ್ಸಕ್ಕೆ ದುಡ್ಡು ಬೇಕಲ್ಲ. ದತ್ತು ಯೂನಿಯನ್ ಕೆಲಸ ನಿನಗೆ ಈ ಗತಿಗೆ ಇಳಿಸ್ಬಿಡ್ತಾ? ಅದು ಒಂದು ಕಾರಣನೇ. ಆದರೆ ಇಷ್ಟರಲ್ಲೇ ನಾನು ಎಲ್ಲಾದರೂ ಸಂಪಾದಿಸಕ್ಕೆ ಶುರು ಮಾಡಬೇಕಿತ್ತಲ್ಲ. ಸರಿ, ನೀನು ಏನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀಯಾ? ನಂಗೆ ಅದೇ ವಿಷಯವಾಗಿ ನಿನ್ನ ಸಲಹೆ ಬೇಕಿತ್ತು. ನೀನು ತುಂಬ ಜನ ಎನ್ ಜಿ ಓಸ್ ಪರಿಚಯ ಇದ್ದಾರಲ್ಲ, ಅಲ್ಲೆಲ್ಲಾದರೂ ನನ್ನ ಕೆಲಸ ಸಿಕ್ಕತ್ತಾ? ಆದರೆ ಶಾರದಾ, ನೀನು ಓದಿರೋದು ಮನಃಶಾಸ್ತ್ರ, ಎಮ್ ಎ ಸೈಕಾಲಜಿ, ಮತ್ತು ಈ ಎನ್ ಜಿ ಓಗಳಲ್ಲಿ ಕೆಲಸ ಭಾಳ ಕಷ್ಟಮ್ಮ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಟೀಚಿಂಗ್ ಕೆಲಸ ತಗೊಂಡ್ರೆ? ಹ್ಞೂ, ಗುಡ್ ಐಡಿಯಾ. ಆದರೆ ಶಾರದಾ, ನೀನು ಟೀಚಿಂಗ್ ಸ್ವಲ್ಪ ತಪ್ಪೋಗಿದೆ, ಆದರೆ ಬುಕ್ಸ್ ಎಲ್ಲ ಓದ್ಕೊಂಡು ತಯಾರಾಗ್ಬೋದೇನೋ. ಹ್ಞೂ, ಮೊನ್ನೆ ಯಾರೋ ವಿಚಾರಿಸ್ತಿದ್ರು, ಏನೋರ ಹೆಸರು. ಶಿಶಿರ, ನಾನೀಗ ಫುಲ್ ಟೈಮ್ ಜಾಬ್ ತೊಗೊಂಡು ಹೊರಟೋದ್ರೆ ನಮ್ಮೂರು ಕೆಲಸಕ್ಕೆ ನಿನಗೆ ತೊಂದರೆ ಆಗೋದಿಲ್ವಾ? ತೊಂದರೆ ಆಗತ್ತೆ ಶಾರದಾ, ನಿಜ. ನಾನು ಸುಳ್ಳು ಹೇಳೋದಿಲ್ಲ. ನಾವಿಬ್ಬರು ಒಟ್ಟಿಗೆ ಸೇರಿ ಒಂದಾಗಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ವಿ. ನನ್ನ ಕೈ ಮುರಿದಾಗತ್ತೆ ನೀನು ಇಲ್ಲದೆ ಇದ್ರೆ. ಐ ಪ್ರಾಮಿಸ್ ಯು ಶಿಶಿರ, ನನಗೆ ಬಿಡು ಸಿಕ್ಕಿದಾಗೆಲ್ಲ ಬಂದು ನಿನ್ನ ಕೆಲಸಕ್ಕೆ ಸಹಾಯ ಮಾಡ್ತೀನಿ.
ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಂಗೆ ಯಾವುದಾದ್ರೂ ಕಾಲೇಜಲ್ಲಿ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿತ್ತು. ಆದರೆ ಈಗ ಅಕಾಡೆಮಿಕ್ ಇಯರ್ ಮಧ್ಯ ಯಾರೂ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಅನ್ಸುತ್ತಲ್ವಾ? ಅದು ನಿಜ. ಆದರೆ ನಿನ್ನ ಒಬ್ಬರು ಪ್ರೊಫೆಸರ್ ಇದ್ರಲ್ಲ, ಏನವ್ರ ಹೆಸರು ನೀ ಜ್ಞಾಪಕ ಬರ್ತಾ ಇಲ್ಲ. ಯಾರು ಹೇಳು? ಡಾಕ್ಟರ್ ಸಂಜೀವ್. ಹಾಂ, ಅವರೀಗ ದೊಡ್ಡ ರೀಡ್ರು ಡೈರೆಕ್ಟ್ರು ಏನೋ ಆಗಿದ್ದಾರೆ. ಅವ್ರ ಬಗ್ಗೆ ಮೊನ್ನೆ ಪೇಪರಲ್ಲಿ ಬಂದಿತ್ತು. ಅವ್ರ ಬಗ್ಗೆನಾ? ಹೌದು. ನಿಂಗೆ ಗೊತ್ತಾ ಶಿಶಿರ, ಕಾಲೇಜಲ್ಲಿದ್ದಾಗ ನಾನು ಅವ್ರ ಫೇವ್ರೆಟ್ ಸ್ಟೂಡೆಂಟ್ ಆಗಿದ್ದೆ. ಹೌದಾ? ಹ್ಞೂ. ಮತ್ತೆ ಅವ್ರನ್ನೇ ಕೇಳ್ಬೋದಲ್ಲ. ಅರೆ, ವೆರಿ ಗುಡ್ ಐಡಿಯಾ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಶಿಶಿರ, ನಾನು ಮಾಡ್ತಿರೋದು ಸರಿಗಿದೆ ಅಲ್ವಾ? ಈ ಫುಲ್ ಟೈಮ್ ಜಾಬ್ ತಗೊಂಡು ನೀನು ಮಾಡ್ತಾ ಇರೋ ನಿರ್ಧಾರ ಖಂಡಿತ ಸರಿಯಾದ ನಿರ್ಧಾರ. ಹ್ಞೂ. ಸಂದರ್ಭ ಹೀಗಿರುವಾಗ ನೀನು ಮಾಡ್ತಾ ಇರೋದು ಸರಿನೇ. ಅಟ್ಲೀಸ್ಟ್ ಇದರಿಂದ ದತ್ತು ಅವ್ರ ಯೂನಿಯನ್ ಕೋಳಿಂದ ಹೊರಗೆ ಬಂದು ನೆಮ್ಮದಿಯಾಗಿರ್ಬೋದಲ್ವಾ? ಹಾಗಿರ್ಬೋದೇನೋ. ಆದರೆ ಈ ವಿಶ್ವಪ್ರಸಾದ್ ಇದ್ದಾನಲ್ಲ, ಕಚ್ಚಡ ಮನುಷ್ಯ, ಅವನ ಕೈಗೆ ಸಿಕ್ಕಾಕೊಂಡಿದ್ದಾರೆ ಎಲ್ಲರೂ. ನಾನು ರೆಸಿಪಿ ಹೇಳಲ್ಲ, ನಾಳೆ ಬೆಳಗ್ಗೆ ಲಾಫ್ಟರ್ ಕ್ಲಬಲ್ಲಿ ಸಿಗ್ತಿರಲ್ಲ ಅಲ್ಲಿ ರೆಸಿಪಿ ಕೊಡ್ತೀನಿ. ಬಟ್ ಯು ಹ್ಯಾವ್ ಟು ಪೇ ಮೀ, ಐ ಆಮ್ ಅ ಪ್ರೊಫೆಷನಲ್. ಓಕೆ 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 ಬಾಯ್. ಅಜ್ಜಿ, ಇವತ್ತು ನಾನು ನಿಮ್ಮ ಜೊತೆ ಒಂದು ಕೇರಮ್ ಆಟ ಆಡ್ತೀನಿ, ಅದರಲ್ಲಿ ನಿಮಗೆ ಸೋಲಿಸ್ತೀನಿ. ಯಾಕಂದ್ರೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ನನ್ನನ್ನು ಸೋಲ್ಸೋಕೆ ಆಗೋದಿಲ್ಲ, ಅದಕ್ಕೆ ತುಂಬ ಸ್ಕಿಲ್ ಬೇಕು. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀನಿ ಅಜ್ಜಿ, ನೀವು ಗೆಲ್ತೀರೋ ಅಥವಾ ನಾನು ಗೆಲ್ತೀನಿ ನೋಡೇ ಬಿಡೋಣ. ನೋಡ್ರಿ, ಬೇಡ, ಇವತ್ತು ನನಗೆ ಯಾಕೋ ಆಟ ಆಡೋಕ್ಕೆ ಮನಸ್ಸಿಲ್ಲ. ಪಾಪ ಚೈತ್ರಿಗೆ ಜ್ವರ ಬರೋ ಆಗಿದೆ. ಹೌದಲ್ಲ, ನನಗೂ ಹಾಗೆ ಅನ್ನಿಸ್ತು. ಪಾಪ ಒಂಥರ ಮಂಕಾಗ್ಬಿಟ್ಟಿದ್ದಾಳೆ ಅಲ್ವಾ? ಅದಕ್ಕೆ ನಾನು ಅವಳಿಗೆ ಹೇಳಿದೆ ನಾಳೆ ಆಫೀಸಿಗೆ ರಜಾ ಹಾಕೋ ಹೋಗಬೇಡ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ, ನಾನೇ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಅವಳು ಆಫೀಸ್ಗೆ ಬರಲ್ಲ. ಅವಳಿಗೆ ಏನಾದರೂ ಮಾತ್ರೆ ಗಿತ್ರೆ ಕೊಡಬೇಕಾಗಿತ್ತ? ಬೇಡ ಅಜ್ಜಿ, ಮಾತ್ರೆ ಬೇಡ. ಬೇಕಾದ್ರೆ ಅವಳು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಹೊಡಿಲಿ, ಸರಿಯಾಗ್ಬಿಡುತ್ತೆ. ಆಯಾಸ ಆಗ್ಬಿಟ್ಟಿದೆ, ಬೇರೆ ಏನಿಲ್ಲ. ಹೋಗ್ಬೇಡ, ಒಂದು ಫೋನ್ ಮಾಡ್ಬಿಡು. ಹೇಮಂತ್, ನನ್ನ ಮಾತು ಕೇಳು, ನನ್ನ ಮಾತು ಕೇಳು ಹೇಮಂತ್. ಅವರಿದ್ದಾರೆ ಅಲ್ಲಿ, ನನ್ನ ಮಾತು ಕೇಳು ಹೇಮಂತ್. ಅವರಿದ್ದಾರೆ ನೋಡಿ, ಕಿಚ್ಕೊಂತ ಇದ್ದಾಳೆ ಜೈತ್ರ. ಹೋಗ್ಬೇಡ ಜೈತ್ರ, ಹೋಗ್ ಜೈತ್ರ. ಯಾಕಮ್ಮ, ಯಾಕೆ ಕಿಚ್ಕೊಂತ ಇದೀಯ? ಸಾರಿ ಅಜ್ಜಿ, ಕೆಟ್ಟ ಕನ್ಸು. ಜ್ವರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ಯಲ್ಲೇ, ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಜ್ವರ. ತಣ್ಣೀರ್ ಬಟ್ಟೆ ತಗೊಂಡು ಬೇಗ. ಯಾಕಮ್ಮ, ಯಾಕೆ ಚೈತ್ರ ಹೆದರ್ಕೊಂಡ್ಬಿಟ್ಟೆ? ಅಜ್ಜಿ, ನೀ ಇಲ್ಲೇ ಕೂತಿರು, ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಾ ಇದೆ. ಬಾ ಮಲ್ಕೋ, ಬಾ ಸುತ್ತರಿಸ್ಕೋ, ಮೆತ್ತಿಗೆ ಕಣ.